ಇನ್ನು ವೀಕ್ಷಕರೆ, ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಇವತ್ತು ಕಾಂಗ್ರೆಸ್ ಸಹವಾಸ ಮಾಡಬೇಡಿ ಅಂತ ಇದ್ದಾರೆ. ಅಂಬೇಡ್ಕರ್ ಕಾಂಗ್ರೆಸ್ ಉರಿಯುವ ಮನೆಯಾಗಿದೆ ಅಂದಿದ್ರು. ಕುಮಾರಸ್ವಾಮಿ ನಿಲುವು ಹೀಗೆ ಇರಲಿ, ಕುಮಾರಸ್ವಾಮಿ ಚಂಚಲ ನಿಲುವನ್ನು ತಾಳ್ಬಾರ್ದು. ಬೆಳಗಾವಿಯಲ್ಲಿ ಕುಮಾರಸ್ವಾಮಿಗೆ ಸಿಟಿ ರವಿ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಅಡಿಗೆ ಹಾಳಾದ ಮೇಲೆ ಒಲೆ ಉರಿದ್ರೆ ಅಡಿಗೆ ಹಾಳಾಗ್ಬಿಟ್ಟಿರುತ್ತೆ, ಹಾಗೇನೆ ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಆಗೋದೇನಾಗ್ಬಿಡುತ್ತೆ, ಆಗೋಗಿರುತ್ತೆ. ಈಗ ಅವ್ರಿಗೆ ನಾನು ಹೇಳೋದು ಏನು ಅಂತಂದರೆ, ಈ ಕೆಟ್ಟ ಅನುಭವದ ಮೇಲೆ ಇನ್ನೆಂದೂ ಕಾಂಗ್ರೆಸ್ ಸಹವಾಸ ಮಾಡಬೇಡಿ. ನಿಮಗೆ ಕೆಟ್ಟ ಅನುಭವ ಆಗಿದೆ, ಈ ಕೆಟ್ಟ ಅನುಭವವನ್ನು ಆಧಾರವಾಗಿಟ್ಕೊಂಡು ಇನ್ನೆಂದೂ ಕಾಂಗ್ರೆಸ್ ಸಹವಾಸ ಮಾಡಬೇಡಿ. ಭಾಳ ಹಿಂದೆಯೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳ ಹಿಂದೆಯೇ ಹೇಳಿದರು, ಕಾಂಗ್ರೆಸ್ ಒಂದು ಉರಿಯುವ ಮನೆ, ದಲಿತರದ್ರ ಹತ್ರಕ್ಕೂ ಹೋಗ್ಬಿಡಿ, ಸುಟ್ಟು ಹೋಗ್ತೀರಿ ಅಂತ. ಅದು ಅವರು ಹೇಳಿದ್ದು ಕೇವಲ ದಲಿತರಿಗಲ್ಲ, ಎಲ್ರಿಗೂ ಸೇರಿ ಹೇಳಿದ್ದಾರೆ ಅಂತ ಭಾವಿಸ್ಕೋಬೇಕು. ಈಗ ನೀವು ಕೆಟ್ಟ ಮೇಲಾದರೂ ಬುದ್ಧಿ ಬಂದಿದೆ, ನೀವು ಇನ್ನೆಂದೂ ಅವ್ರ ಸಹವಾಸಕ್ಕೆ ಹೋಗಬೇಡಿ, ನಿಮ್ಮವರಿಗೂ ಹೇಳಿ. ಈ ನಿಲುವು ಸದಾಕಾಲ ಇರಲಿ, ಚಂಚಲ ಮನಸ್ಥಿತಿಗೆ ಒಳಗಾಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರ ಬಗ್ಗೆಯೂ ನಮಗೆ ಪೂರ್ವಾಗ್ರಹ ಮತ್ತು ಅತಿ ಪ್ರೇಮ ಎರಡೂ ಇಲ್ಲ. ಇಂಟ್ರೆಸ್ಟ್ ಆಫ್ ದಿ ನೇಷನ್, ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ನಾವು ಕೆಲಸ ಮಾಡ್ತೀವಿ ದೇಶದ ಪರವಾಗಿ. ಆ ದೇಶದ ಪರವಾಗಿ ನಿಂತ್ಕೊಳ್ತಕ್ಕಂಥ ಎಲ್ಲರೂ ನಮ್ಮವರೇ. ಭಾರತ್ ಮಾತಾ ಕಿ ಜೈ ಅಂತಂದರೆ ಭಾರತ್ ಮಾತವನ್ನು ಮಾತೆಯನ್ನು ಬಲಗೊಳಿಸೋದಕ್ಕೆ ಜೊತೆಗೆ ಬಂದರೆ ಎಲ್ಲರೂ ನಮ್ಮವರೇ, ಯಾರನ್ನೂ ನಾವು ದೂರ ಇಡಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಾನು ಅವ್ರ ಹೇಳಿಕೆ ಬಗ್ಗೆ ಏನೂ ಹೇಳಕ್ಕೆ ನಾನು ಬಯಸೋದಿಲ್ಲ. ಆದರೆ ಒಂದು ಹಳ್ಳಿ ಕಡೆ ಒಂದು ಗಾದೆ ಮಾತು ಇದೆ, ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂಥೇಳಿ. ಅಟ್ಟ ಮೇಲೆ ಅಂದರೆ ಅಡುಗೆ ಹಾಳಾದ ಮೇಲೆ ಒಲೆ ಉರಿದ್ರೆ ಅಡುಗೆ ಹಾಳಾಗ್ಬಿಟ್ಟಿರುತ್ತೆ, ಹಾಗೇನೆ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಆಗೋದೇನಾಗ್ಬಿಡುತ್ತೆ.